ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರು ಮಳೆಯಿಂದ ನಷ್ಟ ಅನುಭವಿಸ್ತಾ ಇರುವ ಈರುಳ್ಳಿ ಬೆಳೆಗಾರರಿಗೆ ಪರಿಹಾರ ಒದಗಿಸಿಕೊಡುವಂತೆ ತಹಶೀಲ್ದಾರರಿಗೆ ಮನವಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿರುವ ಅವರು, ತಾಲೂಕಿನಲ್ಲಿ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದ್ದು ಈರುಳ್ಳಿ ಬೆಳೆದ ರೈತರಿಗೆ ತುಂಬಲಾರದ ನಷ್ಟ ಅನುಭವಿಸ್ತಾ ಇದ್ದಾರೆ. ಇರುವ ಸ್ವಲ್ಪ ಜಮೀನಿನಲ್ಲೇ ಸಾಲ ಸೂಲ ಮಾಡಿ ಈರುಳ್ಳಿ ಬೆಳೆದು ರೈತರು ಇನ್ನೇನು ಬೆಳೆ ಕೈಗೆ ಸಿಕ್ಕಿತು ಎನ್ನುವಷ್ಟರಲ್ಲಿ ಮಳೆರಾಯಣ್ಣ ಅಬ್ಬರಕ್ಕೆ ಬೆಳೆಯೆಲ್ಲ ನೆಲಕಚ್ಚಿ ಹೋಗಿದೆ. ತಾಲೂಕಿನ ಶಾಸಕರು ಸಚಿವರು ಆಗಿರುವ ಶ್ರೀರಾಮುಲು ಅವರು ತಾಲೂಕಿಗೆ ಭೇಟಿ ನೀಡಿ ರೈತರ ನೆರವಿಗೆ ಬರುವ ಪ್ರಯತ್ನವನ್ನು ಮಾಡದೇ ಇರುವುದು ತುಂಬಾ ದುರದೃಷ್ಟ ಸಂಗತಿಯಾಗಿದೆ. ಅಲ್ಲದೆ ಇನ್ನಾದರೂ ಅತಿ ತುರ್ತಾಗಿ ಕ್ಷೇತ್ರದಲ್ಲಿರುವ ರೈತರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಡಿಕೆಆರ್ ಮಂಜುನಾಥ್, ಜಗದೀಶ ಅರ್ಜನಹಳ್ಳಿ, ನಾಗರಾಜ್ ಮಲ್ಲಿಕಾರ್ಜುನ ಎರೇನಹಳ್ಳಿ, ಪಾಪಣ್ಣ ಅಲ್ಲದೆ ಹಲವಾರು ಈರುಳ್ಳಿ ಬೆಳೆಗಾರರು ಸಂದರ್ಭದಲ್ಲಿ ಭಾಗವಹಿಸಿದರು. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಈರುಳ್ಳಿ ಬೆಳೆದು ನಷ್ಟ ಅನುಭವಿಸಿರುವ ರೈತರಿಗೆ ಪರಿಹಾರ ನೀಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಹೆಚ್ಚಾಗಿ ಮಳೆಯನ್ನೇ ಆಶ್ರಯಿಸಿ ರೈತರು ಜೀವನ ನಡೆಸುತ್ತಾ ಬಂದಿರುತ್ತಾರೆ. ಅದೃಷ್ಟವಶಾತ್ ಈ ವರ್ಷ ಹೆಚ್ಚು ಮಳೆ ಬಂದಿದ್ದರಿಂದ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆ ಇಲ್ಲದಂತಾಗಿದೆ. ಆದರೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೈತರು ಈರುಳ್ಳಿ ಬೆಳೆಯನ್ನು ಸುಮಾರು 1950 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ನಾಟಿ ಮಾಡಿದ್ದು ಸಂಪೂರ್ಣವಾಗಿ ಹಾನಿಯಾಗಿರುತ್ತದೆ ಎಂದು ನಮಗೆ ತಿಳಿದು ಬಂದಿದೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಅತ್ಯಂತ ಬರಪೀಡಿತ ಪ್ರದೇಶವಾಗಿದ್ದು ಅದೃಷ್ಟವಶಾತ್ ಈ ಬಾರಿ ನಮ್ಮ ಕ್ಷೇತ್ರದಾದ್ಯಂತ ಅತಿ ಹೆಚ್ಚು ಮಳೆ ಬಂದು ಜನ ಮತ್ತು ಜಾನುವಾರುಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಇಲ್ಲದಂತಾಗಿದೆ. ಆದರೆ ಅದರ ಅನಾನುಕೂಲ ಕೂಡ ಆಗಿದೆ. ಈರುಳ್ಳಿ ಬೆಳೆದಂತಹ ಬೆಳೆಗಾರರಿಗೆ ಸುಮಾರು ಇಡೀ ಕ್ಷೇತ್ರದಾದ್ಯಂತ 1950 ಹೆಕ್ಟೇರ್ ಈರುಳ್ಳಿಯನ್ನು ನಾಟಿ ಮಾಡಿದರೆ ಸಂಪೂರ್ಣವಾಗಿ ನಷ್ಟ ಆಗಿದೆ. ಯಾರು ಕೂಡ ಬೆಳೆನ ಫಸಲನ್ನು ಕೈಗೆ ಸಿಕ್ಕಿಲ್ಲ. ಪಕ್ಕದ ಒಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 5100 ಹೆಕ್ಟೇರ್ ಬೆಳೆ ನಾಶ ಆಗಿದೆ ಅಂತ ಹೇಳಿಬಿಟ್ಟು ಅಲ್ಲಿ ವರದಿ ಕೊಟ್ಟಿದ್ದಾರೆ. ಆದರೆ ನಮ್ಮ ತಾಲೂಕಿನಲ್ಲಿ ತಾಲೂಕು ಕ್ಷೇತ್ರ ಹೊರತುಪಡಿಸಿ 23 ಹೆಕ್ಟೇರ್ ಮಾತ್ರ ನಷ್ಟ ಆಗಿತ್ತು ಅಂತ ಅಧಿಕಾರಿಗಳು ವರದಿ ಕೊಟ್ಟರು ತಿಳಿದು ನಮಗೆ ನಿಜಕ್ಕೂ ಕೂಡ ನೋವಾಗಿದೆ. ಇಲ್ಲಿ ಶಾಸಕರು ಕೆಲಸ ಮಾಡ್ತಿಲ್ಲ. ಇವತ್ತಿನವರೆಗೂ ಕೂಡ ಒಂದೇ ಒಂದು ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಕೂಡ ಆ ಬೆಳೆಹಾನಿಯಾಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟರೆ ಈ ಕ್ಷೇತ್ರದ ಶಾಸಕರು ಬೆಳೆಹಾನಿಯಾದ ಪ್ರದೇಶಕ್ಕೆ ಭೇಟಿನೇ ಕೊಟ್ಟಿಲ್ಲ. ಮತ್ತು ಅಧಿಕಾರಿಗಳ ಸಭೆ ಕೂಡ ಮಾಡಿಲ್ಲ. ಅಧಿಕಾರಿಗಳು ಇದನ್ನೇ ಅವರು ಬಂಡವಾಳ ಮಾಡಿಕೊಂಡು ಈ ದೌರ್ಬಲ್ಯನ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ವರದಿ ಕೊಟ್ಟಿರ್ತಾರೆ. ಅದನ್ನು ನಾವು ಈಗ ತಹಶೀಲ್ದಾರ್ ಗಮನಕ್ಕೆ ತಂದು